ಹೇಳಿದ್ದಾರೆ. ಈಗ ಅಧಿಕೃತವಾಗಿ ನಾವ್ ಯಾವಾಗ ಸರ್ಕಾರ ರಚನೆ ಮಾಡಬಹುದು, ಏನೆಲ್ಲ ಪ್ರಯತ್ನಗಳನ್ನ ಕೊನೆ ಹಂತದಲ್ಲಿ ಮಾಡಬೇಕು, ಯಾಕಂದ್ರೆ ಇಲ್ಲಿ ತನಕ ಸಕ್ಸಸ್ ಆಗಿ ಬಂದಿದ್ದೀವಿ, ಇನ್ನು ಮುಂದೆ ಯಾವ ರೀತಿ ಹೆಜ್ಜೆಗಳನ್ನ ನಾವು ಜಾಣ ನಡೆಯನ್ನ ಇಡಬೇಕು ಅಂತ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಎಂ ಟಿಬಿ ನಾಗರಾಜ್ 11 ಶಾಸಕರನ್ನ ಮನವೊಲಿಸೋಕೆ ಬಂದಿಲ್ಲ, ಎಂ ಟಿಬಿ ನಾಗರಾಜ್ ನಮ್ಮ ಜೊತೆಗೆ ಸೇರೋಕ್ ಬಂದಿದ್ದಾರೆ ಅಂತ ಅತೃಪ್ತರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಎಂ ಟಿಬಿ ನಾಗರಾಜ್ ಅವರ ಮನವೊಲಿಕೆ ಕಾರ್ಯ ನಿನ್ನೆ ಆಯ್ತಲ್ಲ, 18 ಗಂಟೆ ನಿರಂತರವಾಗಿ ಘಟಾನುಘಟಿ ನಾಯಕರು ಎಂ ಟಿಬಿ ನಾಗರಾಜ್ ಅವರ ಮನವೊಲಿಕೆ ಪ್ರಯತ್ನ ಮಾಡಿದ್ರು, ಬಟ್ ಅದು ಸಾಧ್ಯವಾಗ್ಲಿಲ್ಲ. ಬಟ್ ಅವ್ರು ಇವತ್ತು ಮುಂಬೈ ಹೋಗ್ತಾ ಇದ್ದಂತೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಸುದ್ದಿಯನ್ನ ಹಬ್ಬಿಸ್ತಾರೆ. ಎಂ ಟಿಬಿ ನಾಗರಾಜ್ ಯಾಕೆ ಮುಂಬೈಗೆ ಹೋದ್ರು ಅಂದ್ರೆ 11 ಶಾಸಕರನ್ನ ಮನವೊಲಿಸಿ ಅಲ್ಲಿಂದ ವಾಪಸ್ ಕರ್ಕೊಂಡು ಬರ್ತಾರೆ, ನಮ್ಮ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ತಾರೆ ನೋಡಿ ಅಂತ ಕಾಂಗ್ರೆಸ್ ನಾಯಕರು ಬೇಕು ಅಂತಲೇ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಆದ್ರೆ ಎಂ ಟಿಬಿ ನಾಗರಾಜ್ ನಮ್ಮನ್ನು ಯಾರು ಮನವೊಲಿಸೋಕ್ ಬಂದಿಲ್ಲ, ನಮ್ಮ ಜೊತೆ ಸೇರೋದಕ್ಕೆ ಅವರು ಬಂದಿರೋದು, ನಾವು ಕೊಟ್ಟಿರುವಂತ ರಾಜೀನಾಮೆ ವಾಪಸ್ ಪಡೆಯುವಂತ ಮಾತೇ ಇಲ್ಲ. 12 ಜನ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಗ್ರೂಪಿಸಂ ಸದ್ಯಕ್ಕಂತೂ ಇಲ್ಲ, ಎಲ್ಲರೂ ಒಟ್ಟಾಗಿ ಒತ್ತಡ ಹಾಕ್ತಾ ಇದ್ದೀವಿ, ನಾವು ನಿರ್ಧಾರವನ್ನ ತಗೊಂಡಿದ್ದೀವಿ, ಹಾಗಾಗಿ ನಮ್ಮ ನಿರ್ಧಾರ ಅಚಲ, ನಮ್ಮ ಮೇಲೆ ಯಾರ ಒತ್ತಡವೂ ಇಲ್ಲ, ನಾವು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನ ಕೊಟ್ಟಿರೋದು. ಈ ಹಂತದವರೆಗೂ, ಈ ಕ್ಷಣದವರೆಗೂ ಕೂಡ ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ. ಸುಧಾಕರ್ ದೆಹಲಿಯಲ್ಲಿದ್ದಾರೆ, ಆದ್ರೆ ನಮ್ಮ ಜೊತೆ ನಿರಂತರವಾಗಿ ಅವರು ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಪಕ್ಷೇತರ ಇಬ್ಬರು ಶಾಸಕರು ಕೂಡ ಮುಂಬೈನಲ್ಲೇ ಇದ್ದಾರೆ ಅನ್ನೋ ಮಾತನ್ನ ಇದೀಗ ಅತೃಪ್ತ ಶಾಸಕರುಗಳು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ, ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಯಾವುದೇ ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗೇ ಇದ್ದೀವಿ ಅಂತ ಎಂ ಟಿಬಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಸುಧಾಕರ್ ಒಟ್ಟಿಗೆ ರಾಜೀನಾಮೆ ಕೊಟ್ವಿ ಒಂದೇ ದಿನ, ಯಾವ ಕಾರಣಕ್ಕೂ ರಾಜೀನಾಮೆಯನ್ನ ಹಿಂಪಡೆಯುವಂತ ಪ್ರಶ್ನೆನೇ ಇಲ್ಲ. ನಮ್ಮ ಉದ್ದೇಶ ಇದ್ದಿದ್ದೇನು, ನಮ್ಮ ಅಸಮಾಧಾನವನ್ನ ನಾವು ಹೊರಗಡೆ ಹಾಕ್ತಾ ಇದ್ವಿ ಪದೇ ಪದೇ, ಅದ್ಯಾವುದಕ್ಕೂ ಕೂಡ ದೋಸಿ ನಾಯಕರು ತಲೆ ಕೆಡಿಸ್ಕೊಂಡಿಲ್ಲ. ಸರಿ, ಹಾಗಾದ್ರೆ ನಮ್ಮ ದಾರಿ ನಮ್ಗೆ ಅಂತ ನಾವು ಹೊರಗಡೆ ಬಂದಿದ್ದೀವಿ, ಆದ್ರೆ ಈ ಹಂತದಲ್ಲಿ ರಾಜೀನಾಮೆಯನ್ನ ವಾಪಸ್ ಪಡೆಯೋ ಪ್ರಶ್ನೆನೇ ಇಲ್ಲ ಅನ್ನೋ ಮಾತನ್ನ ಎಂ ಟಿಬಿ ಮತ್ತೊಮ್ಮೆ ಸ್ಪಷ್ಟವಾಗಿ ಇವತ್ತು ಮುಂಬೈ ರೀಚ್ ಆದ್ಮೇಲೆ ಅಲ್ಲೂ ಸುದ್ದಿಗೋಷ್ಠಿಯನ್ನ ನಡೆಸಿ ತಮ್ಮ ನಿಲುವನ್ನ ಹೇಳಿದ್ದಾರೆ. ನಾವು ರಾಜೀನಾಮೆ ನಿರ್ಧಾರಕ್ಕೆ ಈಗಲೂ ಕೂಡ ಬದ್ಧರಾಗೇ ಇದ್ದೀವಿ, ಆ ನಿರ್ಧಾರ ಅಚಲ, ಅದರಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ ಎಂ ಟಿಬಿ ನಾಗರಾಜ್ ಈಗ ಮತ್ತೊಮ್ಮೆ ಅಧಿಕೃತವಾಗಿ ಹೇಳಿದ್ದಾಗಿದೆ. ಒಂದು ಸುದ್ದಿ ಇತ್ತು, ಸೊ ಕಾಂಗ್ರೆಸ್ ನಾಯಕರು ಅದನ್ನ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ಈಗ ಅತೃಪ್ತ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ. ಎಂ ಟಿಬಿ ಮುಂಬೈಗೆ ಹೋಗಿರೋದು ಉಳಿದಂತ 11 ಜನ ಅತೃಪ್ತ ಶಾಸಕರನ್ನ ಮನವೊಲಿಸಿ ಅವ್ರನ್ನೆಲ್ಲ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ನಮ್ಮ ಬೆಂಬಲಕ್ಕೆ ಅವರೆಲ್ಲರೂ ನಿಲ್ತಾರೆ ಅಂತ ಕಾಂಗ್ರೆಸ್ ಅವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಆದ್ರೆ ಇದೆಲ್ಲ ಸುಳ್ಳು ಅಂತ ಮುಂಬೈನಲ್ಲಿ ಸುದ್ದಿಗೋಷ್ಠಿ ಮಾಡೋ ಮುಖಾಂತರವಾಗಿ ಅತೃಪ್ತ ಶಾಸಕರು ಹೇಳಿದ್ದಾರೆ. ಎಂ ಟಿಬಿ ನಾಗರಾಜ್ರವರು ನಮ್ಮ ಜೊತೆಯಲ್ಲಿ ರಾಜೀನಾಮೆ ಕೊಟ್ಟ ನಂತರ ಯಾವ ಕಾರಣಕ್ಕೂ ರಾಜೀನಾಮೆಯನ್ನ ವಾಪಸ್ ಪಡೆಯೋದಿಲ್ಲ ಅಂತಕ್ಕಂತ ಒಂದು ದೃಢ ನಿರ್ಧಾರವನ್ನ ನಾಗರಾಜ್ರವರು ಮಾಡಿದ್ದಾರೆ. ನೆನ್ನೆನು ಕೂಡ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಕನ್ವಿನ್ಸ್ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದಾರೆ. ಅವರು ಇದು ಲೇಟ್ ಆಯಿತು, ನಮ್ಮ ನೋವನ್ನ ಮುಂಚೆ ಆಲಿಸಬೇಕಾಗಿತ್ತು, ಈಗ ತಡವಾಗಿದೆ, ನಾನು ಪಕ್ಷಕ್ಕೆ ಏನು ರಾಜೀನಾಮೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಏನು ಕೊಟ್ಟಿದ್ದೇನೆ ಅದನ್ನ ವಾಪಸ್ ಪಡೆಯೋದಿಲ್ಲ ಅಂತೇಳಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. 12 ಜನನು ಒಗ್ಗಟ್ಟಿದ್ದೇವೆ ಇದರಲ್ಲಿ. ಇಂಡಿವಿಜುವಲ್ ನಾವೆಲ್ಲ ತೀರ್ಮಾನವನ್ನ ಮಾಡಿ ಯಾವುದೇ ಫೋರ್ಸ್ ಆಗಲಿ ಒತ್ತಡ ಆಗಲಿ ಬೇರೆ ಯಾವುದಕ್ಕೂ ಕೂಡ ನಾವಿಲ್ಲಿ ಸೇರಿಲ್ಲ, ಒಟ್ಟಲ್ಲಿ ಒಗ್ಗಟ್ಟಾಗಿ ಇಲ್ಲಿ ಸೇರಿದ್ದೇವೆ. ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರದ ಶಾಸಕರು ಕೂಡ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡ್ತಕ್ಕಂಥದ್ದು, ಮತ್ತೊಂದು ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ಮಾಧ್ಯಮದಲ್ಲಿ ನಾವು ಗಮನಿಸಿದ್ದೇವೆ. ಆದ್ದರಿಂದ ಅವರು ಒಂದು ಸೇಫ್ ಜಾಗದಲ್ಲಿ ಅವರು ಕೂಡ ಇದ್ದಾರೆ. ಒಟ್ಟಲ್ಲಿ ಟೋಟಲಿ ನಾವು 13 ಜನ ಶಾಸಕರು ಇಲ್ಲಿದ್ದೇವೆ. ಇನ್ನಿಬ್ರು ನಮ್ಮ ಇಂಡಿಪೆಂಡೆನ್ಸ್ ಏನಿದ್ದಾರೆ ಅವರು ಅವರದೇ ಆದಂತ ತೀರ್ಮಾನವನ್ನು ಕೂಡ ಅವರು ತೆಗೆದುಕೊಳ್ತಾರೆ. ಟೋಟಲಿ ನಾವು 12 ಜನ, ಯಾವುದೇ ಗುಂಪು ಆಗಲಿ ಬೇರೆ ಬೇರೆ ಏರಿಯಾ ಅಂತಕ್ಕಂಥದ್ದಾಗಲಿ
ಯಾವುದು ಕೂಡ ಇಲ್ಲ. ನಾನು ಹೇಳಿದ್ದು ನಾವು ಸುಧಾಕರ್ ಅವರು ಇಬ್ಬರೂ ಕೂಡ ಒಂದೇ ಸಾರಿ ಮಾತನಾಡಿಕೊಂಡು ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ಸುಧಾಕರ್ ಮನವೊಲಿಸಿ ಸುಧಾಕರ್ ಏನಾದರೂ ಒಪ್ಪಿಕೊಂಡ್ರೆ ನಾವು ಇಬ್ಬರು ಕೂಡ ರಾಜೀನಾಮೆನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದೇನೆ. ಈಗಲೂ ಕೂಡ ಸುಧಾಕರ್ ಅವರು ಸಿಕ್ಕಿದ ಮೇಲೆ ಮಾತನಾಡ್ತೀವಿ, ಆಮೇಲೆ ಒಂದು ಮುಂದಿನ ತೀರ್ಮಾನವನ್ನು ನಾವು ತಗೊಳ್ತೇವೆ.